ಪ್ರಭುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ, ದೇವರ ಮಗನೇ, ದೇವರ ಮಗಳೇ, ನಿನ್ನ ಜೀವನವು ಅತಿ ರಮಣೀಯವಾದದ್ದು. ನನ್ನ ಜೀವನವು ಅತಿ ಮನೋಹರವಾದದ್ದು. ದೇವರೊಂದಿಗೆ ಬೆಸೆದು ಹೋಗುವಂತಹ ನಿನ್ನ ಜೀವನ ಮಹಾ ಕೃಪೆಯಿಂದ ತುಂಬಿರುವಂತದ್ದು. ಪ್ರಿಯರೇ, ಚಿಂತಿಸುವಂತಹ ಈ ಸುಂದರವಾದ ಗಳಿಗೆ, ಚಿಂತನೆಯಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವಂತಹ ಗಳಿಗೆ, ಪ್ರತಿದಿನದ ಚಿಂತನೆಯಲ್ಲಿ ದೇವರು ನಿನ್ನೊಡನೆ ಜ್ಞಾನವಾಗಿ ಮಾತನಾಡುವ ಗಳಿಗೆ ನೀನು ಕಿವಿಗೊಡುವುದೇ ಆದರೆ, ಖಂಡಿತವಾಗಿಯೂ ನಿನ್ನ ಜೀವಿತದಲ್ಲಿ ಪ್ರತಿದಿನದಲ್ಲಿಯೂ ನಿನ್ನನ್ನು ಒಂದು ಗಂಧವು ತೇದಂತಹ ಪರಿಮಳದಂತೆ ಮಾರ್ಪಡಿಸಲು ಸಾಧ್ಯ. ನಿನ್ನೊಳಗಿರುವಂತಹ ಗಂಧದ ಸುವಾಸನೆ ಹೊರಬರುವಂತೆ, ಶ್ರೀಗಂಧದ ವಿಶ್ವಾಸದ ಸುವಾಸನೆ ಹೊರಬರುವಂತೆ ಮಾಡುವಂತಹ ಸಮಯ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಮ್ಮ ಜೀವಿತದಲ್ಲಿ ನಾವು ನೋಡುತ್ತೇವೆ, ನಾವು ಹೆಚ್ಚಾಗಿ ನಾವು ಪ್ರೀತಿಸುತ್ತೇವೆ. ಕುಟುಂಬದಲ್ಲಿರುವವರಾಗಬಹುದು, ನಿಮ್ಮ ಗಂಡ ಆಗಬಹುದು, ಹೆಂಡತಿ ಆಗಬಹುದು, ಪ್ರಿಯತಮನಾಗಬಹುದು, ಅಣ್ಣ ಆಗಬಹುದು, ತಮ್ಮ ಆಗಬಹುದು, ಮಕ್ಕಳಾಗಬಹುದು, ಮಿತ್ರರಾಗಬಹುದು, ಬಂಧುಗಳಾಗಬಹುದು, ನಾವು ಹೆಚ್ಚಾಗಿ ಪ್ರೀತಿಸುತ್ತೇವೆ. ನೋಡಿ, ನಾವು ಯಾವಾಗ ಹೆಚ್ಚಾಗಿ ಪ್ರೀತಿಸ್ತೇವೋ ಅಲ್ಲಿ ನಮಗೆ ತುಂಬಾ ಗಾಯ, ತುಂಬಾ ವೇದನೆ, ತುಂಬಾ ಅಲ್ಲಿ ನೋವುಗಳಿರ್ತದೆ, ಚುಚ್ಚು ಮಾತುಗಳಿರ್ತದೆ. ಕೆಲವು ಸಾರಿ ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾವು ವ್ಯಕ್ತಪಡಿಸುವುದಕ್ಕೆ ಬದಲಾಗಿ ನಾವೇನ್ ಮಾಡ್ತೇವೆ ಅಂದ್ರೆ, ಕೆಟ್ಟದನ್ನ ವ್ಯಕ್ತಪಡಿಸ್ತೇವೆ. ಯಾವುದಾದರೂ ವಿಷಯಗಳು, ಯಾವುದಾದರೂ ಕಾರ್ಯಗಳು, ಯಾವುದಾದರೂ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ನಾವೇ ನಮ್ಮ ಜೀವಿತದಲ್ಲಿ ಒಡಕನ್ನು ಉಂಟು ಮಾಡ್ಕೊಂಡು ಬಿಡ್ತೇವೆ. ಪ್ರಿಯರೇ, ಕೀರ್ತನೆಗಾರ ಹೇಳ್ತಾ ಇದ್ದಾನೆ, 69 ಅಧ್ಯಾಯ 10 ವಚನದಲ್ಲಿ ಹೇಳ್ತಾನೆ. ಏನ್ ಹೇಳ್ತಾನೆ ಗೊತ್ತುಂಟ? ಅತ್ತತ್ತು ನಾ ಒಪ್ಪುತ್ತಿದ್ದುದಲ್ಲ ಚುಚ್ಚು ಮಾತಿಗೆ ಕಾರಣವಾಯಿತಲ್ಲ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾನೆ, ಅತ್ತತ್ತು ನಾ ಒಪ್ಪುತ್ತಿದ್ದುದಲ್ಲ ಚುಚ್ಚು ಮಾತಿಗೆ ಕಾರಣವಾಯಿತಲ್ಲ. ಪ್ರಿಯರೇ, ಚುಚ್ಚು ಮಾತು ಮನಸ್ಸನ್ನ ಸೀಳಿ ಬಿಡುತ್ತದೆ, ಎಂತ ಬಾಂಧವ್ಯವನ್ನು ಸಹ ಅದು ಮೌನವಾಗಿಸಿ ಬಿಡುತ್ತದೆ. ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಕಲ್ಪನೆಗಳು ತುಂಬಿ ಹೋಗುವಾಗ, ಒಳಗೊಳಗೆ ಮೆಲುಕು ಹಾಕಲು ಪ್ರಾರಂಭಿಸುವಾಗ ನಮ್ಮಿಂದ ಹೊರಬರುವಂತದ್ದು ಚುಚ್ಚು ಮಾತುಗಳು. ಅದನ್ನ ನೇರವಾಗಿ ನಾವು ಹೇಳುವುದಿಲ್ಲ, ಇಂಡೈರೆಕ್ಟ್ ಅಂತ ಹೇಳ್ತೇವೆ. ಹಿಂಬದಿಯಿಂದ ನಾವು ಮಾತನಾಡ್ತೇವೆ, ಅಂದ್ರೆ ಎದುರುಗಡೆ ಮಾತನಾಡ್ತೇವೆ, ಒಂದು ರೀತಿ ಹಿಂಬದಿಯಿಂದ ಇಂಡೈರೆಕ್ಟ್ ಆಗಿ ನಾವು ಮಾತನಾಡುತ್ತೇವೆ, ನಮ್ಮೊಳಗಿರುವಂತಹ ಕೆಟ್ಟತನವನ್ನು ಪ್ರಕಟಿಸುತ್ತೇವೆ. ಈ ಚುಚ್ಚು ಮಾತು ನಾವು ಎಷ್ಟು ಪ್ರೀತಿಸಿದವರಿದ್ದರೂ ಸಹ ಅವರಿಂದ ಹೊರಗೆ ಬಂದ್ಬಿಡುತ್ತದೆ. ಕಣ್ಣಿನಿಂದ ನಾವು ಏನನ್ನೂ ನೋಡಿರುವುದಿಲ್ಲ, ಕಣ್ಣಿಂದ ಯಾವುದನ್ನೂ ನೋಡಿರುವುದಿಲ್ಲ, ಅಥವಾ ನಮ್ಮ ಸ್ವಂತ ಕಿವಿಯಿಂದಲೂ ಕೇಳಿರುವುದಿಲ್ಲ. ಹೃದಯದಲ್ಲಿ ಮೂಡುವ ಕಲ್ಪನೆ, ಒಂದು ವ್ಯಕ್ತಿ ಮಾತನಾಡುವ ಮಾತಿನ ಚಿಂತನೆಯ ನಿಮಿತ್ತವಾಗಿ ಪ್ರಕಟವಾಗುತ್ತದೆ. ಕೆಲವು ಸಾರಿ ತಪ್ಪಿಸಿಕೊಳ್ಳುವುದಕ್ಕಾಗಿ, ಕೆಲವು ಸಾರಿ ನಮ್ಮಲ್ಲಿರುವಂತಹ ಸ್ವಭಾವಗಳನ್ನ ಹೊರಪಡಿಸದೆ ಆಗುವುದಕ್ಕಾಗಿ ನಾವು ಒಂದು ಸಮಯವನ್ನು ನಿಗದಿ ಮಾಡಿಕೊಳ್ತೇವೆ. ಯಾವುದಾದ್ರೂ ಒಂದು ಚಿಕ್ಕ ಒಂದು ಸಮಯ ಸಿಕ್ಕಿದರೆ ಸಾಕು, ಒಂದು ಚಿಕ್ಕ ಮಾತು ಸಿಕ್ಕಿದರೆ ಸಾಕು, ಆ ಮಾತಿಗೂ ಆ ವಿಷಯಕ್ಕೂ ಸಂಬಂಧಿಸಿದಂತೆ ನಾವು ಮಾತನಾಡಿ ಬಿಡುತ್ತೇವೆ. ಅದನ್ನೇ ಕೀರ್ತನೆಗಾರ ಹೇಳ್ತಾ ಇದ್ದಾನೆ, ಆ ತತ್ತು ನಾ ಒಪ್ಪುತ್ತಿದ್ದುದಲ್ಲ ಚುಚ್ಚು ಮಾತಿಗೆ ಕಾರಣವಾಯಿತಲ್ಲ. ಅಯ್ಯೋ, ನಾನು ಮನಸ್ಸು ಬಿಚ್ಚಿ ಮಾತನಾಡಿದಲ್ಲ ಚುಚ್ಚು ಮಾತಿಗೆ ಕಾರಣವಾಯಿತಲ್ಲ. ಅಯ್ಯೋ, ನಾನು ನನ್ನ ನೋವನ್ನೆಲ್ಲ ಹೇಳಿಕೊಂಡು ಜೀವಿಸುವಾಗ ಅದು ಚುಚ್ಚು ಮಾತಿಗೆ ಕಾರಣವಾಯಿತಲ್ಲ. ನನ್ನ ಹೃದಯದ ಭಾರಗಳನ್ನ, ನೋವುಗಳನ್ನ, ವೇದನೆಗಳನ್ನ ನಾನು ಪರರಿಗೆ ಹೇಳಿಕೊಂಡಾಗ ಅವುಗಳನ್ನ ಒಳ್ಳೆಯದಾಗಿ ಚಿಂತಿಸದೆ ಅದನ್ನು ಕುರಿತು ನನ್ನನ್ನು ಚುಚ್ಚು ಮಾತಿನಿಂದ ನನ್ನನ್ನು ಹಾಗೆ ಮಾಡಿದರಲ್ಲ. ಅದು ಪ್ರಿಯರೇ, ಯೋಚಿಸಿ, ನಿಮ್ಮ ಜೀವಿತದಲ್ಲಿ ಎಷ್ಟು ಜನರನ್ನ ನೀವು ಚುಚ್ಚು ಮಾತಾಡಿರಬಹುದು, ನಾವು ಚುಚ್ಚು ಮಾತಾಡಿರಬಹುದು. ಯೋಚನೆ ಮಾಡಿ ನೋಡಿ, ಯಾರಾದರೂ ಬಂದು ಭಾರದಿಂದ, ಹೃದಯದಿಂದ, ಅಯ್ಯೋ ನನ್ನ ಜೀವನ ಹೀಗೆ ಆಗಿ ಹೋಯ್ತು, ನನ್ನ ಕುಟುಂಬದಲ್ಲಿ ಹೀಗೆ ಆಗಿ ಹೋಯ್ತು, ನನ್ನಲ್ಲಿ ಹೀಗೆ ಆಗಿ ಹೋಯ್ತು, ನನಗೆ ಸಮಾಧಾನ ಇಲ್ಲ, ಸಂತೋಷವಿಲ್ಲ ಎಂಬುದಾಗಿಯೂ ಪರರನ್ನು ಕುರಿತು, ಅವರೊಂದಿಗೆ ಇದ್ದಂತ ವ್ಯಕ್ತಿಗಳನ್ನು ಕುರಿತು ಹೇಳುವಾಗ, ಎಲ್ಲವನ್ನ ನೋವಿನಿಂದ ಹತ್ತತ್ತು ಹೇಳುವಾಗ ನಾವೇನ್ ಮಾಡುತ್ತೇವೆ ಹೇಳಿ, ಸಮಯ ಕಾದಿದ್ದು ಹಾವಿನಂತೆ ಚುಚ್ಚಿ ಬಿಡುತ್ತೇವೆ, ಕಚ್ಚಿ ಬಿಡುತ್ತೇವೆ, ವಿಷವನ್ನು ಹಾಕಿ ಬಿಡುತ್ತೇವೆ. ಆದರೆ ಅದನ್ನು ಹಾಕಿದ ಬಳಿಕ ನಾವೆಣಿಸುವುದು,
ನಾನೇನೂ ಹೇಳಲಿಲ್ಲಪ್ಪ, ನಾನೇನು ನೀವೇನು ತಿಳ್ಕೊಂಡ್ರೆ ನಾನೇನು ಮಾಡ್ಲಿಕ್ಕೆ ಆಗ್ತದೆ? ಇದು ಮನುಷ್ಯನ ದುಷ್ಟ ಸ್ವಭಾವ. ಅತ್ತತ್ತು ನಾ ಒಪ್ಪುತ್ತಿದ್ದುದೆಲ್ಲ ಚುಚ್ಚಿ ಮಾತಿಗೆ ಕಾರಣವಾಯಿತಲ್ಲ. ನೋಡಿ, ಕೆಲವು ಸಾರಿ ಜೀವನದಲ್ಲಿರುವಂತ ಗಂಡ ತನ್ನ ಹೆಂಡತಿಯನ್ನ ಚುಚ್ಚಿ ಚುಚ್ಚಿ ಮಾತನಾಡುತ್ತಾನೆ. ಇನ್ನು ಕೆಲವು ಸಾರಿ ಹೆಂಡತಿ ತನ್ನ ಗಂಡನನ್ನ ಚುಚ್ಚಿ ಚುಚ್ಚಿ ಮಾತನಾಡುತ್ತಾರೆ. ಮಕ್ಕಳು ಎತ್ತವರನ್ನ ಚುಚ್ಚಿ ಚುಚ್ಚಿ ಮಾತನಾಡುತ್ತಾರೆ. ಇನ್ನು ಕೆಲವು ಸಾರಿ ನಾವು ನೋಡ್ಬೇಕಾದ್ರೆ ಮಕ್ಕಳು ಸಾಧಾರಣ ಮನುಷ್ಯರ ಒಂದು ಕಡೆ ಎನ್ನುವಾಗ ವಿಶ್ವಾಸಿಗಳೆಂದು ಹೇಳಿಕೊಳ್ಳುವಂತಹ ಪ್ರಾರ್ಥಿಸುವವರನ್ನು ಸಹ ನಾವು ನೋಡುತ್ತೇವೆ. ಏನೂ ಗೊತ್ತಿರುವುದಿಲ್ಲ, ಯಾರೋ ಬಂದು ಯಾವುದೋ ವಿಷಯದಲ್ಲಿ ಚಾಡಿ ಹೇಳುವಾಗ, ಇವತ್ತು ನಾವು ಚಾಡಿ ಹೇಳುವವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಯಾರೋ ಬಂದು ಹೇಳಿದಂತಹ ವಿಷಯವನ್ನ, ಯಾರೋ ಹೇಳಿದಂತ ಕೇಳಿದಂತಹ ವಿಷಯವನ್ನ ಇಟ್ಟುಕೊಂಡು ನಾವು ಮತ್ತೊಬ್ಬರನ್ನ ಚುಚ್ಚಿ ಮಾತನಾಡುತ್ತೇವೆ. ನಮಗೆ ಯಾವ ಅನುಭವ ಇರುವುದಿಲ್ಲ, ಅವರ ಬಗ್ಗೆ ಏನೂ ಗೊತ್ತಿರುವುದಿಲ್ಲ, ಸತ್ಯ ಏನೊಂದು ಗೊತ್ತಿರುವುದಿಲ್ಲ, ಅಸತ್ಯ ಯಾವುದು ಎಂದು ಗೊತ್ತಿರುವುದಿಲ್ಲ. ಇನ್ನೊಬ್ಬರು ಹೇಳುವುದನ್ನ ಕೇಳಿ ನಾವು ನಮಗೆ ದೇವರು ಕೊಟ್ಟ ಬಾಂಧವ್ಯವನ್ನು ಚುಚ್ಚು ಮಾತುಗಳನ್ನು ಆಡುವುದರ ಮೂಲಕವಾಗಿ ಕಳೆದುಕೊಂಡು ಬಿಡುತ್ತೇವೆ. ಚಿಂತಿಸು ನನ್ನ ಸಹೋದರ ಸಹೋದರಿ, ಚಿಂತಿಸು. ಈ ಚಿಂತನೆ ನಿನ್ನ ಜೀವಿತದಲ್ಲಿರುವಂತಹ ಕೆಟ್ಟ ಆಲೋಚನೆಗಳನ್ನ, ಚಾಡಿ ಮಾತುಗಳನ್ನ, ಚುಚ್ಚು ಮಾತುಗಳನ್ನ ತೆಗೆದುಹಾಕುವಂತದ್ದಾಗಿದೆ. ಕೀರ್ತನೆಗಾರ 69 ಅಧ್ಯಾಯ 10 ವಚನ, ಅತ್ತತ್ತು ನಾ ಒಪ್ಪುತ್ತಿದ್ದುದೆಲ್ಲ ಚುಚ್ಚು ಮಾತಿಗೆ ಕಾರಣವಾಯಿತಲ್ಲ. ಪ್ರಭುವಿನ ವಾಕ್ಯ. ಕೀರ್ತನೆಗಳು 69 ವಾಕ್ಯ, ಅತ್ತತ್ತು ನಾವು ಒಪ್ಪುತ್ತಿದ್ದೆಲ್ಲ ಚುಚ್ಚು ಮಾತಿಗೆ ಕಾರಣವಾಯಿತಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 69 ಅಧ್ಯಾಯ ವಾಕ್ಯ, ಅತ್ತತ್ತು ನಾವು ಒಪ್ಪುತ್ತಿದ್ದುದೆಲ್ಲ ಚುಚ್ಚು ಮಾತಿಗೆ ಕಾರಣವಾಯಿತಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 69 ಅಧ್ಯಾಯ 10 ವಾಕ್ಯ, ಅತ್ತತ್ತು ನಾವು ಒಪ್ಪುತ್ತಿದ್ದುದೆಲ್ಲ ಚುಚ್ಚು ಮಾತಿಗೆ ಕಾರಣವಾಯಿತಲ್ಲ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅತ್ತತ್ತು ನಾವು ಒಪ್ಪುತ್ತಿದ್ದುದೆಲ್ಲ ಚುಚ್ಚು ಮಾತಿಗೆ ಕಾರಣವಾಯಿತಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 69 10 ವಾಕ್ಯ, ಅತ್ತತ್ತು ನಾನು ಒಪ್ಪುತ್ತಿದ್ದುದೆಲ್ಲ ಚುಚ್ಚು ಮಾತಿಗೆ ಕಾರಣವಾಯಿತಲ್ಲ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 69 ವಾಕ್ಯ, ಅತ್ತತ್ತು ನಾವು ಒಪ್ಪುತ್ತಿದ್ದುದೆಲ್ಲ ಚುಚ್ಚು ಮಾತಿಗೆ ಕಾರಣವಾಯಿತಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಪ್ಪ ತಂದೆಯೇ, ಸ್ತೋತ್ರ ರಾಜ, ವಂದನೆಗಳು ರಾಜ. ಸ್ವಾಮಿ, ಬೆಳಗಿನ ಜಾವದಲ್ಲಿ ನಾವು ನಿಮ್ಮನ್ನು ಚಿಂತಿಸುತ್ತಾ ಇದ್ದೇವೆ ರಾಜ. ಸ್ವಾಮಿ, ಯೋಬನನ್ನು ನೋಡುವಾಗ ಯೋಬನ ಪತ್ನಿಯು ಸಹ ಯೋಬನ ಪ್ರಾರ್ಥನೆಯನ್ನು ಕೇಳಿ ಚುಚ್ಚು ಮಾತುಗಳನ್ನು ಆಡಿದಳು. ಇನ್ನೆಷ್ಟು ಕಾಲ ನೀನು ದೇವರ ಮುಂದೆ ಇರುವೆ, ಇನ್ನೆಷ್ಟು ಕಾಲ ನೀನು ಪ್ರಾರ್ಥನೆ ಮಾಡುವೆ, ಇನ್ನೆಷ್ಟು ಕಾಲ ದೇವರು ನಿನ್ನನ್ನು ಯಾವಾಗ ಬಂದು ನಿನ್ನನ್ನು ಉದ್ಧರಿಸುವರು ಎಂಬುದಾಗಿ ಯೋಬನ ಹೆಂಡತಿ ಚುಚ್ಚು ಮಾತನ್ನ ಆಡುತ್ತಾ ಇದ್ದಳು. ಮೂರು ಜನ ದೇವದೂತರು ಯೋಬನನ್ನು ಪರೀಕ್ಷಿಸುವುದಕ್ಕಾಗಿ ಯೋಬನ ಬಳಿ ಬಂದು ದೇವದೂಷಣೆ ಮಾಡುತ್ತಾ ಚುಚ್ಚು ಮಾತುಗಳನ್ನಾಡಿದರು. ಮಾತ್ರವಲ್ಲ, ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರನ್ನು ಸಹ, ಆಕೆಯ ಗರ್ಭಧರಿಸಿದ ದಿನಗಳನ್ನು ನೋಡಿದಂತಹ ಜನರು, ಕುಟುಂಬದವರು ಚುಚ್ಚು ಮಾತುಗಳನ್ನಾಡಿದರು. ಅದು ಮಾತ್ರವಲ್ಲ, ಪ್ರಭು ಯೇಸು ಸ್ವಾಮಿಯನ್ನ, ಲೋಕೋದ್ಧಾರಕರಾಗಿ ಬಂದಂತಹ ಪ್ರಭು ಯೇಸುವನ್ನ ಜನರು ಚುಚ್ಚು ಮಾತುಗಳನ್ನಾಡಿದರು. ಹೀಗಿರುವಾಗ ನಾನು ಮತ್ತು ನೀವು ಏನು ಮಾಡುತ್ತಾ ಇದ್ದೇವೆ ಆಲೋಚಿಸುವ. ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರವು, ಆರಾಧನೆ, ಮಹಿಮೆ. ಸ್ವಾಮಿ, ನಮ್ಮ ಬಾಯಿಯಿಂದ ಬಂದಂತಹ ಬರುವಂತಹ ಚುಚ್ಚು ಮಾತುಗಳನ್ನ ನಮ್ಮಿಂದ ತೆಗೆದುಹಾಕಿರಿ ಸ್ವಾಮಿ. ಮತ್ತೊಬ್ಬರು ಬಂದು ನಮ್ಮಲ್ಲಿ ಕಣ್ಣೀರಿನಿಂದ ತಮ್ಮ ಭಾರಗಳನ್ನ, ವೇದನೆಗಳನ್ನ, ದುಃಖಗಳನ್ನ, ನೋವುಗಳನ್ನ, ಏಕಾಂಗಿತನಗಳನ್ನು ನಮ್ಮಲ್ಲಿ ಹಂಚಿಕೊಳ್ಳುವಾಗ ನಾವು ಅದನ್ನು ಇನ್ನೊಬ್ಬರಿಗೆ ತೆಗೆದುಕೊಂಡು ಹೋಗಿ ಇನ್ನೊಬ್ಬರ ಬಳಿ ಹೋಗಿ ಅದನ್ನು ಪರ್ಯಾಸಿ ಮಾಡಿ ಮಾತನಾಡುತ್ತೇವೆ ಸ್ವಾಮಿ ದೇವ. ಇದರ ನಿಮಿತ್ತವಾಗಿ ಏನೂ ಅರಿಯದಿರುವಂತಹ ವ್ಯಕ್ತಿಗಳು ಸ್ವಾಮಿ ಮುಗ್ಧ ಜನತೆಯ ಮೇಲೆ ಚುಚ್ಚು ಮಾತುಗಳನ್ನು ಹೇಳಿ, ಚಾಡಿ ಮಾತುಗಳನ್ನು ಹೇಳಿ ಅವರ ವಿಶ್ವಾಸ, ಅವರ ಸ್ಥಾನಮಾನಗಳು, ಅವರಿಗಿರುವುದೆಲ್ಲವನ್ನು ನಶಿಸಬಹುದು ಸ್ವಾಮಿ. ಆದರೆ ನಿಮ್ಮನ್ನು ಅವರಿಂದ ದೂರ ಮಾಡಲು ಸಾಧ್ಯವಿಲ್ಲ ಸ್ವಾಮಿ. ನಿಮ್ಮ ಕೃಪೆಯನ್ನು ಅವರಿಂದ ದೂರ ಮಾಡಲು ಸಾಧ್ಯವಿಲ್ಲ ಸ್ವಾಮಿ.
ನಿಮ್ಮ ಪ್ರಸನ್ನತೆಯನ್ನು ಅವರಿಂದ ದೂರ ಮಾಡಲು ಸಾಧ್ಯವಿಲ್ಲ ಸ್ವಾಮಿ. ಇಂತಹ ಒಂದು ಚುಚ್ಚು ಮಾತಿಗೆ ಕಾರಣವಾಗಿರುವ ಪ್ರತಿಯೊಬ್ಬರ ಮೇಲೆ ಕರುಣೆ ತೋರಿದ ಎತ್ತೋರಿ ಎಂದು ಸ್ವಾಮಿ ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸಿಕೊಳ್ಳುವಾಗ ಈಗ ಸ್ವಾಮಿ ಚಿಂತನೆಯೊಳಗಾಗಿರುವಂತಹ ಎಲ್ಲ ಮಕ್ಕಳ ಮೇಲೆ, ಇವರ ಕುಟುಂಬಗಳ ಮೇಲೆ ಸ್ವಾಮಿ ಕರುಣೆ ತೋರಿರಿ ಸ್ವಾಮಿ. ಇವರನ್ನು ಆಶೀರ್ವದಿಸಿರಿ ಸ್ವಾಮಿ. ಸ್ವಾಮಿ ಇವರ ಜೀವಿತದಲ್ಲಿ ಶಾಂತಿ ಸಮಾಧಾನ ಕರುಣಿಸಿರಿ ಸ್ವಾಮಿ. ಇವರ ಸಾಲಗಳು ಭಾರಗಳನ್ನು ನೀಗಿಸಿರಿ ಸ್ವಾಮಿ. ಅಪ್ಪ ಇವರ ವಿಶ್ವಾಸಭರಿತ ಜೀವಿತವು ಬಲ ಹೊಂದುವಂತೆ ಮಾಡಿರಿ ಸ್ವಾಮಿ. ಇವರ ಕೆಟ್ಟ ಮನಸ್ಸುಗಳು, ಇವರ ಚಾಡಿ ಮಾತುಗಳು ಇವರಿಂದ ದೂರಾಗಿ, ಇವರ ಚುಚ್ಚು ಮಾತುಗಳು ಇವರಿಂದ ದೂರಾಗಿ, ಪರ್ಯಾಸಗಳು ದೂರವಾಗಿ ನಿಮ್ಮ ಪರಿಶುದ್ಧ ಪ್ರಸನ್ನತೆಯಲ್ಲಿ ತುಂಬಿಕೊಂಡು ಬಾಳುವ ಕೃಪೆಯನ್ನು ಕರುಣಿಸಿರಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ. ಆಮೇನ್. ಆಮೇನ್.